हलो फ्रेंड्स गुड मॉर्निंग तारे टीवी स्वागत कर्नाटक राज्य दी अति हेच्चागी सुद्दियल्लिरो जून 7ने तारीख नंतर लॉकडाउन ओपन आगुत्ता इल्लवा ई बग्गे कंप्लीट माहितियन्न नीडुत्तीवि ई क्षणद ब्रेकिंग न्यूज हागू टॉप स्टोरीज गळन्न नोडोण बन्नी मोदलनेयदागि ರಾಜ್ಯದಲ್ಲಿ ಜೂನ್ 7ರವರೆಗೆ ಲಾಕ್ಡೌನ್ ಜಾರಿಯಲ್ಲಿದ್ದು ಆನಂತರ ಲಾಕ್ಡೌನ್ ಮುಂದುವರಿಸಬೇಕೆ ಬೇಡವೇ ಎನ್ನುವುದು ಈಗ ಬರಿದೊಡ್ಡ ಚರ್ಚೆಯಾಗುತ್ತಿದೆ. ಜೂನ್ 30ರಂದು ಕಟ್ಟುನಿಟ್ಟಿನ ನಿರ್ಬಂಧ ಮುಂದುವರಿಸುವಂತೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಸೂಚನೆಯನ್ನ ನೀಡಿದೆ. ಇದೇ ವೇಳೆ ಲಾಕ್ಡೌನ್ ಸಡಿಲಗೊಳಿಸಬೇಕು ಎಂಬ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಅನೇಕ ಸಚಿವರು ಕೂಡ ಈಗಾಗಲೇ 2 ತಿಂಗಳು ಲಾಕ್ಡೌನ್ ಮಾಡಿರೋದ್ರಿಂದ ಜನತೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಹಾಗಾಗಿ ಜೂನ್ 7ರ ನಂತರ ನಿರ್ಬಂಧ ಸಡಿಲಿಕೆ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಲಾಕ್ಡೌನ್ ಪ್ರಕ್ರಿಯೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಯಡಿಯೂರಪ್ಪನವರು ಜನರು ಸಹಕರಿಸಿ ಸೋಂಕು ತಗ್ಗಿದರೆ ಲಾಕ್ಡೌನ್ ಮುಂದುವರಿಸುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಜನರು ಸಹಕರಿಸಿದರೆ ಲಾಕ್ಡೌನ್ ವಿಸ್ತರಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಅನ್ಲಾಕ್ ಅಥವಾ ಲಾಕ್ಡೌನ್ ಭವಿಷ್ಯ ಜನರ ಕೈಯಲ್ಲಿದೆ ಅಂತ ಯಡಿಯೂರಪ್ಪ ಈಗ ಹೇಳಿದ್ದಾರೆ. ಇನ್ನು ಮುಂದಿನ ಸುದ್ದಿಯನ್ನ ನೋಡೋಣ. ಅಗ್ನಿಶಾಮಕ ದಳ ಕಚೇರಿಯಲ್ಲೇ ಸಿಬ್ಬಂದಿಯಿಂದ ಭರ್ಜರಿ ಎಣ್ಣೆ ಬಾಡೂಟ. ಅಥಣಿ ಪಟ್ಟಣದ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿ ಕಚೇರಿ ಆವರಣದಲ್ಲೇ ರಾಜಾರೋಷವಾಗಿ ಮದ್ಯ ಬಾಡೂಟ ಪಾರ್ಟಿ ನಡೆಸಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹೌದು, ಸಿಬ್ಬಂದಿ ಶಿಸ್ತು ಮರೆತು ಹೀಗೆ ಹಗಲು ಹೊತ್ತಿನಲ್ಲಿಯೇ ಪಾರ್ಟಿ ಮಾಡುತ್ತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇಂಥ ಮೋಜು ಮಸ್ತಿ ಏಕೆ ಮಾಡಿದ್ರು ಅಂತ ಸ್ಥಳೀಯರು ಈಗ ತರಾಟೆ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಟಾಪ್ ನ್ಯೂಸ್, ಕೆಆರ್ಎಸ್ ಬಿರುಕು ಬಿಟ್ಟಿರುವ ವಿಷಯ ಸತ್ಯ. ಸುಮಲತಾ, ಕೆಆರ್ಎಸ್ ಸುತ್ತಮುತ್ತ ನಡೆದಿರುವ ಅಕ್ರಮ ಗಣಿಗಾರಿಕೆಯಿಂದಾಗಿ ಜಿಲ್ಲೆಯ ಜೀವನಾಡಿ ಕೃಷ್ಣರಾಜ ಸಾಗರ ಜಲಾಶಯ ಬಿರುಕು ಬಿಟ್ಟಿರುವುದು ನಿಜ ಎಂದು ಸಂಸದೆ ಸುಮಲತಾ ಹೇಳಿದ್ದಾರೆ. ಆದರೆ ತನಿಖೆಗೆ ಸ್ಥಳೀಯ ರಾಜಕಾರಣ ಅಡ್ಡಿಯಾಗಿ ನಿಂತಿದೆ ಎಂದು ಸುಮಲತಾ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಸ್ವಂತ ದುಡ್ಡಿನಲ್ಲಿ ಪ್ರತಿದಿನ ಆಕ್ಸಿಜನ್ ನೀಡ್ತಾ ಇರೋ ಸಂಸದೆ ಸುಮಲತಾ ಅವರು ಅಣೆಕಟ್ಟು ಬಿರುಕು ಬಿಟ್ಟಿರುವ ಬಗ್ಗೆ ನನಗೆ ಮಾಹಿತಿ ಇದೆ, ಆದರೆ ತನಿಖೆ ಮಾಡೋದಕ್ಕೆ ಇಲ್ಲಿನ ರಾಜಕಾರಣಿಗಳು ಬಿಡ್ತಾ ಇಲ್ಲ ಅಂತ ಭಾರಿ ದೊಡ್ಡ ಆರೋಪವನ್ನ ಮಾಡಿದ್ದಾರೆ. ಯಡಿಯೂರಪ್ಪ ವಿರುದ್ಧ ಭಾರಿ ದೊಡ್ಡ ಆಕ್ರೋಶ ಹೊರ ಹಾಕಿದ ಸಚಿವ ಎಂಟಿಬಿ ನಾಗರಾಜ್. ಹೌದು, ಜಿಲ್ಲಾ ಉಸ್ತುವಾರಿ ಹೊಣೆಗಾರಿಕೆಯನ್ನ ತಮಗೆ ನೀಡದೇ ಇರುವುದಕ್ಕೆ ಸಚಿವ ಎಂಟಿಬಿ ನಾಗರಾಜ್ ಸಿಎಂ ಯಡಿಯೂರಪ್ಪ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಡಿಯೂರಪ್ಪ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇದೆ, ಆದರೂ ಕೂಡ ನನಗೆ ಜಿಲ್ಲೆ ಉಸ್ತುವಾರಿಯನ್ನ ನೀಡ್ತಾ ಇಲ್ಲ, ನೀಡಿದ್ರೆ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಆರ್ ಅಶೋಕ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿರುವ ಎಂಟಿಬಿ ನಾಗರಾಜ್, ಕೆಲಸ ಮಾಡುವ ಕೈಗಳಿಗೆ ಜವಾಬ್ದಾರಿಯನ್ನು ನೀಡಬೇಕು, ಮನೆಯಲ್ಲಿ ಕುಳಿತಿರುವವರಿಗೆ ಕೆಲಸ ಕೊಟ್ಟರೆ ಏನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕೋಲಾರದ ಇನ್ಚಾರ್ಜ್ ಅನ್ನ ಕೊಟ್ಟಾಗ ಎಂಟಿಬಿ ನಾಗರಾಜ್ ಏನು ಮಾಡಿದ್ರು? ಕೊರೋನಾ ಎರಡನೇ ಅಲೆಯಿಂದಾಗಿ ತೀವ್ರವಾಗಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ. ಅಷ್ಟೇ ಅಲ್ಲ, ಈ ಬಾರಿ ಕೊರೋನಾ ಮನೆ ಮಂದಿಯನ್ನೆಲ್ಲ ಬಲಿ ಪಡೆದಿದ್ದು ಎಷ್ಟೋ ಮಕ್ಕಳು ಅನಾಥರನ್ನಾಗಿ ಮಾಡಿದೆ. ಕೋವಿಡ್ ನಿಂದ ಉಂಟಾದ ಈ ದುಸ್ಥಿತಿಯನ್ನ ಅರಿತ ಗದಗದ ತೋಂಟದಾರ್ಯ ಮಠದ ಸ್ವಾಮೀಜಿ ಕೊರೋನಾದಿಂದ ತಂದೆ ತಾಯಿಗಳನ್ನು ಕಳೆದುಕೊಂಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಮುಂದಾಗಿದ್ದಾರೆ. ಈ ಮೂಲಕ ಅನ್ನ ದಾಸೋಹದ ಜೊತೆಗೆ ಶಿಕ್ಷಣ ದಾಸೋಹ ನೀಡಲು ಶ್ರೀಮಠ ಮುಂದಾಗಿದೆ. ಇದಾಗಿತ್ತು ಈ ಕ್ಷಣದ ಟಾಪ್ ಸ್ಟೋರೀಸ್. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.